ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬೆಂಡೆಕಾಯಿಯಿಂದ ಹೇಗೆ ರುಚಿಯಾದ ರಸಂ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಮತ್ತು ಐದೇ ನಿಮಿಷದಲ್ಲಿ ನಾವು ಇದನ್ನು ತಯಾರಿಸ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ವಿಡಿಯೋ ನೋಡೋಣ ಮೊದಲು ಬಾಣಲೆಯಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಇಂಗು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿ ನೀವು ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ನಾನು ಹಿಂಗೆ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಹಾಕಿಲ್ಲ ಇದು ಫ್ರೈ ಆದ ಕೂಡಲೇ ಅರಿಶಿಣ ಒಂದು ಕಪ್ನಷ್ಟು ಹೆಚ್ಚಿರೋ ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿ ಒಂದು ಚಮಚ ಉಪ್ಪು ಸ್ವಲ್ಪ ಆಮ್ಚೂರು ಪೌಡರ್ ಅಥವಾ ಪುಡಿ ಹಾಕಿ ಫ್ರೈ ಮಾಡಿ ಮತ್ತು ನಾನು ಸೂಜಿ ಮೆಣಸಿನ ಪೇಸ್ಟನ್ನು ಒಂದು ಚಮಚ ಹಾಕಿದ್ದೀನಿ ನೀವು ಮೆಣಸಿನ ಪೇಸ್ಟ್ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಕಿ ಫ್ರೈ ಮಾಡಿ ಈ ಬೆಂಡೆಕಾಯಿ ಫ್ರೈ ಆದ ಕೂಡಲೇ ಎರಡು ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ಚೆನ್ನಾಗಿ ಕುದ್ರೆ ನಮ್ಮ ರಸಮ್ ಆಯಿತು ಕೊನೆಯಲ್ಲಿ ಲಿಂಬು ರಸವನ್ನು ಒಂದು ಚಮಚದಷ್ಟು ಹಾಕಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಲಿಂಬು ರಸವನ್ನು ಹಾಕಿದ್ದೀನಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು